ನಮ್ಮ ಸಿನಿಮಾ ರಿಲೀಸ್ ಆಗೋ ಮುಂಚೆ ನಾನು ಬರ್ತಾ ಇರುವಂತ ಮೊದಲನೇ ವೇದಿಕೆ, ಹಾಗಾಗಿ ದೇವಿ ಸರಸ್ವತಿ ಇಲ್ಲಿಂದ ಶುರುವಾಗಲಿ. ವಾ, ಜೀವನದಲ್ಲಿ ಏನೋ ನಾನು ಈ ಶೋ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಯಾವ ಥರ ಶೋ ಈ ವೇದಿಕೆ, ಎಷ್ಟು ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ, ಎಷ್ಟು ಜನ ಕನಸು ಅವ್ರ ತಂದೆ ತಾಯಿಂದರು, ಅವರು ಆತ್ಮೀಯರು, ಗೆಳೆಯರು. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ನಾನು ಹೀಗೆ ಶುರು ಮಾಡಿದ್ದೆ. ಅಂದರೆ ನನ್ನಲ್ಲೂ ಅದೊಂದು ಕೀಡೆ ಇತ್ತು, ಒಬ್ಬ ಬಾಟ್ಲ್ ಆಗಬೇಕು ಅಂತ. ನಾವೇ ಕನ್ನಡಿಯಲ್ಲಿ ನಾವೇ ಶಾರುಖ್ ಖಾನ್, ನಾವೇ ವಿಷ್ಣುವರ್ಧನ್ ಅಂತ ನಾವೇ ಬಿಲ್ಡಪ್ ಮಾಡ್ಕೊಳ್ತೀವಿ. ಬಟ್ ನೋಡೋಕ್ಕೆ ಕೆಡ್ದಾಗಿದೆ. ಆದರೂ ಮನಸ್ಸಲ್ಲಿ ಒಂದು ಕನಸಿತ್ತು, ಆವಾಗ ನನಗೆ ಈ ಥರ ವೇದಿಕೆ ಎಲ್ಲಾದರೂ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ನಾನು ಕಾಯ್ತಿದ್ದೆ. ಸೊ ನಾನು ಅಲ್ಲಿಂದ ನನ್ನ ಜರ್ನಿ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ನಾನು ಶುರು ಮಾಡಿದ್ದೆ. ನನ್ನ ಜೀವನ ಯುರೇಕ್ ಆಫ್ ಹೋಪ್ಸಲ್ಲಿ ಮನೆ ಮನೆ ವ್ಯಾಕ್ಯೂಮ್ ಕ್ಲೀನರ್ ಮಾಡ್ತಿದ್ದೆ ನಾನು. ಸೊ ಅದು ನನ್ನ ಮೊದಲನೇ ಕಾರ್ಪೊರೇಟ್ ಲೈಫ್. ಅಂದರೆ ನಾನು ಕಾಮರ್ಸ್ ಮುಗಿಸಿ, ನಾನು ಗ್ರ್ಯಾಜುಯೇಷನ್ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ನನ್ನ ಜೀವನದಲ್ಲಿ ಆ ಒಂದು ನಾನು ಏನಕ್ಕೆ ಆ ವರ್ಡ್ ಹೇಳಿದೆ ಅಂತ ಹೇಳಿದ್ರೆ, ಆಗ ಟಾಟಾ ಕಂಪ್ನಿಯವರು ಭಾರಿ ಸ್ಟ್ರಿಕ್ಟು. ಅಂದರೆ ಆ ಕಂಪ್ನಿಯಲ್ಲಿ ಯಾರಾದರೂ ಒಬ್ಬ ಸೇಲ್ಸ್ ಮ್ಯಾನಾಗಿ ಕೆಲಸ ಮಾಡಿದ್ರೆ ಜೀವನ ಏನಂತ ಅರ್ಥ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ನನಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ನಾನು ನನ್ನ ಮೊದಲನೇ ಕೆಲಸ ಯುರೇಕ್ ಆಫ್ ಹೋಪ್ಸ್. ಹಾಗಾಗಿ ನಾನು ಹಲವಾರು ಭಾಷೆಗಳನ್ನ ಕಲಿತೆ, ಹಲವಾರು ಕಲ್ಚರ್ನ ಕಲಿತೆ. ಜೀವನದಲ್ಲಿ ಏನೋ ಪ್ರೆಷರ್ ಅಂದರೆ ಏನು, ಫೇಲಿಯರ್ ಅಂದರೆ ಏನು, ಎಷ್ಟೋ ಜನ ಹತ್ತಿದ್ದೀನಿ. ಸೊ ಆವಾಗ ನನ್ನ ಜಿದ್ದ ಜೋಡಿ ನಾನು ಆರ್ ಎಕ್ಸ್ ಸಿಲಿಂಡ್ರ್. ಸೊ ಅದು ನನ್ನ ಮೊದಲನೇ ಸಾಥಿ. ಅದಾದಮೇಲೆ ನನಗೊಬ್ಬ ಒಳ್ಳೆ ಫ್ರೆಂಡ್ ಇದ್ದ. ಏನೋ ಏನೇ ಮಾಡಿದ್ರು ಮಗ ಸಖದಾಗಿದೆ ಸಖದಾಗಿದೆ ಅಂದ್ರೆ, ಬಟ್ ಯಾವುದು ಸಖದಾಗಿಲ್ಲ. ಅವನು ಬರೀ ನಮ್ಮನ್ನು ಬರೀ ಪ್ರೋತ್ಸಾಹ ಮಾಡೋದೆ. ನನಗೆ ಇನ್ನೊಬ್ಬ ಇದ್ದ, ಅವನು ಏನೇ ಮಾಡಿದ್ರು ಕ್ರಿಟಿಸೈಸ್ ಮಾಡ್ತಿದ್ದ. ನಿಮ್ಮ ಕೈಲಿ ಆಗಲ್ಲ ಕಣೋ, ನಿಮ್ಮ ಕೈಲಿ ಮಾಡಲ್ಲ ಕಣೋ, ಬಿಟ್ಬಿಡೋ ನೀನು, ವಾಪಸ್ ಹೋಗ್ಬಿಡು ಅಂತ. ನಾನು ಇವತ್ತು ಅವ್ನು ನೆನೆಸ್ಕೊಳ್ತೀನಿ, ಯಾಕಂದರೆ ಅವನು ಎಷ್ಟು ಬಾರಿ ಅವ್ನು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ದ, ನಾನು ಅಷ್ಟು ಬಾರಿ ಮಗನ ನನಗಂದ್ಬಿಟ್ಟೆ ನೀನು, ನಾನು ಮಾಡೇ ತೋರಿಸ್ತೀನಿ ಅಂತ. ನನ್ನ ಭಾಷೆ ನಾನು ಇಂಗ್ಲೀಷ್ ಮಾತಾಡೋದು ಬರಲಿಲ್ಲ, ಏ ನಿನಗೆ ಟಸ್ಕೂಸ್ ಇಂಗ್ಲೀಷ್ ಮಾತಾಡೋದು ಬರಲ್ಲ, ಐ ಸ್ಟಾರ್ಟ್ ಟಾಕಿಂಗ್ ಗ್ರೇಟ್ ಇಂಗ್ಲೀಷ್. ನಿನಗೆ ಆ್ಯಕ್ಟಿಂಗ್ ಮಾಡೋಕೆ ಬರಲ್ಲ, ಐ ಸ್ಟಾರ್ಟ್ ನೋಯಿಂಗ್ ವಾಟ್ ಆ್ಯಕ್ಟಿಂಗ್ಸ್. ಸೊ ಈ ಥರ ಅಂತ ಒಂದು ಫ್ರೆಂಡೇ ನಾನು ನೆನೆಸ್ಕೊಳ್ತೇನೆ. ಸೊ ನನ್ನಲ್ಲಿ ಯಾವಾಗ ಒಬ್ಬ ಕೆಣಕಿ ನಿನ್ನ ಕೈಲಿ ಆಗಲ್ಲ ಅಂದರೆ ಅಲ್ಲಿ ನಾನು ಮತ್ತೆ ಹುಟ್ಟು ಬರ್ತೀನಿ. ಮತ್ತು ಜೀವನದಲ್ಲಿ ಒಂದೊಳ್ಳೆ ಗುರು, ಅದು ಗುರು ಒಬ್ಬ ನಿಮ್ಮ ಸೆಕ್ಯೂರಿಟಿ ಇರ್ಬೋದು, ಇಲ್ಲ ಯಾರೋ ಗೊತ್ತಿಲ್ಲದಿರೋ ಒಬ್ಬ ಟ್ರೈನಲ್ಲಿ ಹೋಗೋ ಪ್ಯಾಸೆಂಜರ್ ಇರ್ಬೋದು, ಇಲ್ಲ ಒಬ್ಬ ಚಾಯ್ ವಾಲ ಇರ್ಬೋದು, ಯಾರೇ ಇರಲಿ, ನನಗೆ ಅವ್ರ ಗುರು. ಅವ್ರ ಅವ್ರು ಎಲ್ಲೋ ನನ್ನ ಒಂದು ಆ ಒಂದು ದಾರಿಗೆ ಇನ್ನೊಂದು ಹಾದಿ, ಇನ್ನೊಂದು ರಸ್ತೆ, ಹಾಗೆ ನನ್ನ ಆತ್ಮೀಯಗಳೇ ಇಲ್ಲಿದ್ದಾರೆ. ಸೊ ಎಷ್ಟೋ ಜನ ನೋಡಿದ್ದಾರೆ ಇನ್ನು ನನ್ನ ಲೈಫ್ ಜರ್ನಿನ. ಸೊ ನಾನು ಈ ಗುರುಸ್ಥಾನದಲ್ಲಿ ನೋಡಿರುವಂಥ ಹಲವಾರು ಜನ, ಇದು ನನ್ನನ್ನು ಇಲ್ಲಿ ಡಿಯರ್ ಸತ್ಯ ಒಬ್ಬ ಸಂಪೂರ್ಣ ಹೀರೋ ಆಗಿ ಮುಂದೆ ನಿಂತಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ನಾನು 500 ರೂಪಾಯಿಯಲ್ಲಿ ಮೊದಲನೇ ಸಿನಿಮಾ ಶುರು ಮಾಡಿದ್ದು ಕಲ್ಲರಳಿಗುವಾಗಿ ಅನ್ನೋ ಸಿನಿಮಾ. ಅಲ್ಲಿ ನನಗೆ ತುಂಬ ಖುಷಿ ಇಷ್ಟವಾಗಿದ್ದೇನೆ ಅಂತ ಹೇಳಿದ್ರೆ, ನಾನು ತುಂಬ ಆಸೆ ಪಟ್ಟು ಕನಸು ಕಂಡಿರುವಂಥ ಹೀರೋ ಅಂಬರೀಷ್ ಸರ್ ಇದ್ದರು, ಏನೋ ಸುಮಲತಾ ಮೇಡಮ್ ಇದ್ದರು, ಆರತಿ ಮೇಡಮ್ ಇದ್ದರು. ಆ ಒಂದು ಚಿತ್ರದುರ್ಗದಲ್ಲಿ ಒಂದು 1000 ಜನ ಟೆಕ್ನಿಷಿಯನ್ಸ್, ನಾಗಾಭರಣ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಸಿನಿಮಾದಲ್ಲಿ ಆ ಒಂದು ಸಂಭ್ರಮಣ, ಆ ಒಂದು ಕನ್ನಡ ಇಂಡಸ್ಟ್ರಿನ ನಾನು ಮೊದಲನೇ ಬಾರಿಗೆ ಎಂಜಾಯ್ ಮಾಡಿದ್ದು ಕಲ್ಲರಳಿಯುವಾಗಿ ಸಿನಿಮಾ. ಅಲ್ಲಿಂದ ನನ್ನ ಸಿನಿಮಾದ ಜರ್ನಿ, ನನ್ನನ್ನು ಲಾಂಚ್ ಮಾಡಿದ್ದು ನಾಗತಳ್ಳಿ ಚಂದ್ರಶೇಖರ್ ಅವರು. 100 ಜನ್ಮಕ್ಕೂ ಅನ್ನೋ ಸಿನಿಮಾದಲ್ಲಿ ನಾನು ನಾಯಕನಾದೆ. ಅದ ನಂತರ ಬಿಗ್ ಬಾಸಲ್ಲಿ ನಾನು ಟಾಪ್ 3 ಆಗಿದ್ದೆ. ಆಮೇಲೆ ಪ್ಯಾಡೆ ಹುಡುಗಿ ಹಳ್ಳಿ ಲೈಫ್, ಹಳ್ಳಿಯಾದ ಪ್ಯಾಡೆ ಬಂದ ರಿಯಾಲಿಟಿ ಶೋ ಅಲ್ಲಿ ಆಗಿ ಮತ್ತೆ ನನ್ನ ಈ ಕನಸಿಗೆ ಒಂದು ನನಗೆ ಅದನ್ನು ಬೆನ್ನು ತಟ್ಟಿ ನನ್ನ ಹಿಂದೆ ನಿಂತ್ಕೊಂಡು ನನ್ನ ಪ್ರೋತ್ಸಾಹ ಮಾಡಿರುವಂಥ ನನ್ನ ಪ್ರೊಡ್ಯೂಸರ್ ಗಣೇಶ್ ಪಾಪನವರು ಇಲ್ಲಿದ್ದಾರೆ. ಅವರ ಒಂದು ಸುಂದರವಾದ ಸಂಸ್ಥೆ, ಇದರಲ್ಲಿ ರಾಕ್ಲೈನರ್ ಮಗ ಯತೀಶ್ ಅವರು ಇದ್ದಾರೆ, ಶ್ರೀನಿವಾಸರು ಇದ್ದಾರೆ, ಅಜಯವರು ಇದ್ದಾರೆ. ಈ ಒಂದು ಸಿನಿಮಾ ಈ ಸತ್ಯಗೆ ಸಂಪೂರ್ಣವಾಗಿರೋ ಒಂದು ಜೋಡಿಯು ನಮ್ಮ ಅಂಜಲಿ ಅರ್ಚನ ಕೊಟ್ಟಿಗೆ ಅವರು. ನಮ್ಮ ಸಿನಿಮಾ ನಂತರ ಆಕೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಇತ್ತೀಚೆಗೆ ಚಂದನ್ ಶೆಟ್ಟಿ ಸಿನಿಮಾದಲ್ಲೂ ಅವರೇ ನಾಯಕಿ. ಒಂದು ಅದ್ಭುತವಾದ ಕಲಾವತೆ. ಯುನೋ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ದ ಹೋಲ್ ಟೀಮ್ ಈಸ್ ಗಾಟ್ ಸಮ್ ಎನರ್ಜಿ. ಹಾಗಾಗಿ ನನ್ನ ಇಷ್ಟೊಂದು ಮಾತು ನಿಲ್ಲಿಸ್ತಾ ಇದ್ದೀನಿ. ಬಟ್ ಏನು ಹೇಳಕ್ಕೆ ಇಷ್ಟಪಟ್ಟೆ ಅಂದರೆ, ಇಫ್ ಯು ರಿಯಲಿ ಡ್ರೀಮ್ ಇಟ್ ಆ್ಯಂಡ್ ಇಫ್ ಯು ರಿಯಲಿ ಬಿಲೀವ್ ಇನ್ ಇಟ್, ಮೇಕ್ ಶೋರ್ that dream is not letting you sleep. So that day will come where you will say, I have started making something in my life. Nanna shuru, nanna modalne hejje illinda shuru aagtide. Nanu innu sadhane maartta illa, yenu maadilla, but maadakke halavaru vishayagalide. So neevellaru aa gurusthanadalli iddu nanna ee dear satya anna cinemage aashirvada maadi antu kelutta. Thank you, I love you, and all the very best for the contestants and all the organizers, technicians, and my wonderful MC, and the entire crew behind the stage who made this event happen. Thank you guys, and all the guests, I love you.